ನಿಮ್ಮ ಹಾಗೂ ನಿಮ್ಮ ಕನಸುಗಳ ಮಧ್ಯೆ ಯಾರಾದರೂ ಎದುರಾಗಿದ್ದಾರೆ ಅಂದರೆ ಅದು ನಿಮ್ಮ ಸಾಮರ್ಥ್ಯದ ನಡುವಿನ ಅನುಮಾನವಾಗಿರುತ್ತದೆ. ಈ ಕಾರಣದಿಂದ ಯಾವತ್ತಿಗೂ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಡಿ. ಯಾಕೆಂದರೆ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡುವುದರಿಂದ ಅದು ನಿಮ್ಮ ಶಕ್ತಿಯಾಗುತ್ತದೆ, ಮತ್ತು ಬೇರೆಯವರ ಮೇಲೆ ಭರವಸೆಯನ್ನು ಇಟ್ಟರೆ ಅದು ದೌರ್ಬಲ್ಯವಾಗಿ ಬಿಡುತ್ತದೆ. ಈ ಕಾಲವು ಕೂಡ ತುಂಬಾ ವಿಚಿತ್ರವಾಗಿದೆ. ಜನರು ಬಿದ್ದಿರುವ ಮನೆ ಇಟ್ಟಿಗೆಯನ್ನು ಸಹ ಎತ್ತಿಕೊಂಡು ಹೋಗುತ್ತಾರೆ. ಈ ಕಾರಣದಿಂದ ಯಾವತ್ತಿಗೂ ನಿಮ್ಮನ್ನು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹರಡಲು ಬಿಡಬೇಡಿ. ನಿಮ್ಮ ಮೇಲೆ ಭರವಸೆಯನ್ನು ಇಡುವುದನ್ನು ಪಕ್ಷಿಗಳಿಂದ ನೋಡಿ ಕಲಿಯಿರಿ. ಯಾಕೆಂದರೆ ಅವು ಯಾವಾಗ ಸಾಯಂಕಾಲ ಮರಳಿ ತಮ್ಮ ಗೂಡಿಗೆ ಬರುತ್ತವೆಯೋ ಆಗ ಅವುಗಳ ಬಾಯಲ್ಲಿ ನಾಳೆ ತಿನ್ನಲು ಅಂತ ಯಾವ ಧಾನ್ಯಗಳು ಇರುವುದಿಲ್ಲ. ಯಾಕೆಂದರೆ ನಿನ್ನೆಯ ದಿನ ಯಾವತ್ತೂ ಬರುವುದಿಲ್ಲ, ಮತ್ತು ಇವತ್ತಿನ ದಿನ ಎಲ್ಲೂ ಹೋಗುವುದಿಲ್ಲ. ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಂಡವರೇ ಬುದ್ಧಿವಂತರಾಗುತ್ತಾರೆ. ಯಾರೋ ಒಬ್ಬರು ಹೇಳಿರುವುದೇನೆಂದರೆ, ತಂಪಿನಲ್ಲಿ ಕೈಗಳು ಮತ್ತು ಅಹಂಕಾರದಲ್ಲಿ ತಲೆ ಎರಡು ಕೆಲಸ ಮಾಡುವುದಿಲ್ಲ. ಈ ಕಾರಣದಿಂದ ಸಫಲರಾಗಲು ಮೊದಲು ನಿಮ್ಮ ಅಭಿಮಾನವನ್ನು ನಾಶ ಮಾಡಿ. ಯಾವಾಗ ನಿಮ್ಮ ಕೆಟ್ಟ ಸಮಯ ನಡೆಯುತ್ತಿರುತ್ತದೆಯೋ ಆಗ ಈ ಒಂದು ಮಾತು ನೆನಪಿಸಿಕೊಳ್ಳಿ. ಅದು ಈ ಮನಸ್ಸಂತೂ ಹರಿದು ಹೋಗುತ್ತದೆ. ಸಂತೋಷಗಳೇನಿರಲಿಲ್ಲ ಅಂದರೆ ಈ ದುಃಖಕ್ಕೆ ಯಾವ ಮೌಲ್ಯವಿರುವುದಿಲ್ಲ. ಪ್ರತಿದಿನ ನಿಮ್ಮ ಜೀವನಕ್ಕೆ ಒಂದು ಹೊಸದಾದ ಕನಸನ್ನು ನೀಡಿ. ಅದು ಪೂರ್ತಿಯಾಗದಿದ್ದರೂ ಅದಕ್ಕೆ ಧ್ವನಿಯನ್ನು ನೀಡಿ. ಒಂದು ದಿನ ಪೂರ್ತಿಯಾಗುತ್ತವೆ ನಿನ್ನ ಎಲ್ಲ ಕನಸುಗಳು. ಆಗ ಕೇವಲ ನೀನು ಒಂದು ಹೊಸದಾದ ಪ್ರಾರಂಭವನ್ನು ನೀಡಬೇಕಾಗುತ್ತದೆ. ಯಾರಾದರೂ ನಿಮ್ಮ ಮುಂದೆ ಸಿಟ್ಟಿನಿಂದ ಮಾತನಾಡಿದರೆ ಅದನ್ನು ಸುಮ್ಮನೆ ಕೇಳಿ. ಯಾಕಂದರೆ ಸಿಟ್ಟಿನಲ್ಲಿ ಮನುಷ್ಯನು ಸತ್ಯವನ್ನೇ ಮಾತನಾಡುತ್ತಾನೆ, ಮತ್ತು ನಿಮ್ಮ ಮನಸ್ಸು ಯಾವತ್ತಿಗೂ ಒಡೆಯದಂತೆ ನೋಡಿಕೊಳ್ಳಿ. ಯಾಕಂದರೆ ಚಿಕ್ಕ ಮನಸ್ಸಿನಿಂದ ಯಾರೂ ದೊಡ್ಡವರಾಗುವುದಿಲ್ಲ, ಮತ್ತು ಒಡೆದ ಮನಸ್ಸಿದ್ದರೆ ಎದ್ದೇಳಲು ಆಗುವುದಿಲ್ಲ. ನಿಮ್ಮನ್ನು ನೀವು ಗುರುತಿಸಿಕೊಳ್ಳಲು ತಯಾರಾಗಿರಿ. ಈ ಜಗತ್ತಿನಲ್ಲಿ ಎಲ್ಲರೂ ಬೇರೆಯವರ ಬಗ್ಗೆ ತಿಳಿಯಲು ಜಾಣರಾಗಿದ್ದಾರೆ. ಈ ಕಾರಣದಿಂದ ಕೇವಲ ನಿಮ್ಮ ಯೋಗ್ಯತೆ ಬಗ್ಗೆ ಮೊದಲು ತಿಳಿಯಿರಿ, ಮತ್ತು ನಿಮ್ಮ ಮನಸ್ಸನ್ನು ಯಾವತ್ತಿಗೂ ತೆರೆಯಿರಿ. ಸ್ನೇಹಿತರೆ, ಪ್ರಾರಂಭಿಸಲು ಮಹಾನಾಗಬೇಕಂತ ಏನಿಲ್ಲ, ಆದರೆ ಮಹಾನಾಗಲು ಪ್ರಾರಂಭಿಸಬೇಕಾಗುತ್ತದೆ. ಯಾರು ನಗುಮುಖದಲ್ಲಿ ಎಲ್ಲವನ್ನೂ ಎದುರಿಸುತ್ತಾರೋ ಅವರಿಗೆ ಅದೃಷ್ಟವು ಕೂಡ ಗುಲಾಮನಾಗುತ್ತದೆ. ಸೊ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.